ನಾನು ತೇಜಸ್ವಿಯವರ ಬಗ್ಗೆ ಬಹಳ ಕೇಳಿದ್ದೆ, ಅವರ ಕೃತಿಗಳ ಮೂಲಕ ಅವರ ಪರಿಚಯ ಆಗಿತ್ತು. ಆದರೆ ಅವ್ರನ್ನ ಮುಖತಃ ಭೇಟಿ ಆಗಿರಲಿಲ್ಲ. ಅವರ ಅನೇಕ ಹವ್ಯಾಸಗಳ ಬಗ್ಗೆ ಕೇಳಿದ್ದೆ. ಅವ್ರಿಗೆ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇತ್ತು, ಸಂಗೀತದ ಬಗ್ಗೆ ಆಸಕ್ತಿ ಇತ್ತು, ಪರಿಸರದ ಬಗ್ಗೆ ಆಸಕ್ತಿ ಇತ್ತು, ಪ್ರಾಣಿಗಳು ಪಕ್ಷಿಗಳ ಬಗ್ಗೆ ಆಸಕ್ತಿ ಇತ್ತು, ಇವೆಲ್ಲ ಕೇಳಿದ್ದೆ. ಅವರು ಮೀನು ಹಿಡಿಯುವ ಸಾಹಸದ ಬಗ್ಗೆಯೂ ಭಾಳ ಕಥೆಗಳನ್ನು, ವರ್ಣರಂಜಿತವಾದ ಕಥೆಗಳನ್ನು ಕೇಳಿದ್ದೆ. ಸುಮಾರು 1985-86 ಕಾಣುತ್ತೆ. ತಬರನ ಕಥೆಯನ್ನು ಸಿನಿಮಾ ಮಾಡೋಣ ಅಂತ ಒಬ್ಬ ನಿರ್ದೇಶಕರು ನಿರ್ಮಾಪಕರು ನನ್ನ ಹತ್ರ ಬಂದರು. ಆಯಿತು, ಮಾಡೋಣ ಅಂತೇಳಿ ಒಪ್ಪಿಗೆ ಕೊಟ್ಟೆ. ಕೊನೆ ಅವರು ಮಾಡಲಿಲ್ಲ, ಕೊನೆ ನಾನೇ ಅದನ್ನು ನಿರ್ಮಾಣ ಮಾಡಬೇಕಾಗಿ ಬಂತು. ಆಗ ಮೊದಲ ಬಾರಿಗೆ ನಾನು ತೇಜಸ್ವಿಯವರನ್ನು ನೋಡಿದ್ದು. ತೇಜಸ್ವಿಯವರಿಗೆ ಕಾಗದ ಹಾಕಿದ್ದೆ, ಬನ್ನಿ ಮನೆಗೆ ಬನ್ನಿ ಅಂತಂದರು. ಹೋದು, ಅವ್ರ ಜೊತೆಗೆ ಇದ್ದು ಒಂದು 4-5 ದಿವಸ ಇದ್ದು ಕಥೆಯ ಬಗ್ಗೆ ಎಲ್ಲ ವಿವರವಾಗಿ ಮಾತಾಡಿದು. ಅವರ ಪ್ರಥಮ ರಿಯಾಕ್ಷನ್ನೇ, ತಬರನ್ ಕಥೆ ಯಾಕೆ ಮಾಡ್ತೀರಾ, ಬೇರೆ ಕತೆ ಕೊಡ್ತೇನೆ ಅಂಥೇಳಿ. ಇಲ್ಲ, ನಾನು ಹೇಳಿದೆ ತಬರನ್ ಕಥೆನೇ ಮಾಡೋಣ ಅಂಥೇಳಿ. ಕೊನೆಗೆ ಚಿತ್ರಕಥೆ ಬಗ್ಗೆ ಎಲ್ಲ ಭಾಳ ವಿವರವಾಗಿ ಮಾತಾಡಿದರು. ಆವಾಗ ಅವ್ರ ಜೊತೆಗೆ ಮಾತಾಡೋದಂದರೆ ಏನು, ಸೋಫಾದಲ್ಲಿ ಆ ಕಡೆ ಅವ್ರು ಕೂತ್ಕೋತಾರೆ, ಈ ಕಡೆ ನಾವು ಕೂತ್ಕೋತಾರೆ ಅಂತಲ್ಲ. ಅವ್ರು ಎಲ್ಲೆಲ್ಲೋ ತಿರುಗಾಡ್ತಿರ್ತಾರೆ, ಅವ್ರ ಹಿಂದೆ ಏನೋ ತಿರುಗಾಡ್ಕೊಂಡಿದ್ರೆ ಅವ್ರು ಮಾತು ಬೆಳೀತಾ ಹೋಗುತ್ತೆ. ಅವ್ರು ಬನ್ನಿ ಇನ್ನರ್ಗಿರಿಗೆ ಹೋಗೋಣ ಅಂತ ಕರ್ಕೊಂಡೋದ್ರು. ಇನ್ನರ್ಗಿರಿ ಬಾಬಾಬುಡನ್ಗಿರಿ ಒಳಗಡೆ ಒಂದು ವ್ಯಾಲಿ ಥರ ಬರುತ್ತೆ, ಅದನ್ನು ಇನ್ನರ್ಗಿರಿ ಅಂತ ಕರೀತಾರೆ. ಕರ್ಕೊಂಡೋಗೋಣ. ಯಾಕೆ ಕೇಳಿದೆ, ಬನ್ನಿ ಅಲ್ಲಿ ಸುಮ್ಮನೆ ನೋಡೋಣ ಅಂತ. ಅಲ್ಲಿ ಭಾಳ ವಿಚಿತ್ರವಾದ ಹವ್ಯಾಸ ಅಷ್ಟೆ. ಅಲ್ಲಿ ಹೋದರೆ ನೋಡಿ ಕಾಡು ಎಷ್ಟು ಚೆನ್ನಾಗಿದೆ ಅಂತ ಕಾಡನ್ನು ತೋರಿಸೋದು. ಆಮೇಲೆ ನೋಡಿ ನೀರು ಎಷ್ಟು ಸ್ವಚ್ಛವಾಗಿದೆ, ಯಾಕೋ ನೀರು ಕಮ್ಮಿ ಇದೆ ಕಣ್ರಿ, ಇವಾಗ ಜಾಸ್ತಿ ಬರಬೇಕಿತ್ತು ಇಷ್ಟೊತ್ತಿಗೆ ಈ ಸಂದರ್ಭದಲ್ಲಿ ಅಂತ ಹೇಳೋದು. ಆನಂತರ ಬೇರೆ ಬೇರೆ ಥರದ ಪ್ರಾಣಿಗಳನ್ನು ಪಕ್ಷಿಗಳನ್ನು ತೋರಿಸೋದು. ಎಲ್ಲದಕ್ಕಿಂತ ಹೆಚ್ಚು ಆವಾಗ ಅವ್ರ ಹತ್ರ ಒಂದು ಸ್ಕೂಟ್ರ್ ಇತ್ತು. ನಾನು ಹೋದಾಗಲೇ ತೇಜಸ್ವಿಯವರು ಎಲ್ಲಿ ಕೇಳಿದ್ರು, ಅವ್ರು ಸ್ಕೂಟ್ರ್ ಕೆಳಗಡೆ ಮಲ್ಕೊಂಡು ಅದನ್ನೇನೋ ಬಿಚ್ಚುತ್ತಾ ಇದ್ದರು. ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು, ಒಬ್ಬ ತೇಜಸ್ವಿ ಅಂತ ಖ್ಯಾತ ಲೇಖಕ ತನ್ನ ಕೆಲಸ ಎಲ್ಲ ಬಿಟ್ಟು ಒಂದು ಸ್ಕೂಟರ್ ರಿಪೇರಿ ಮಾಡ್ತಾಯಿದ್ರು ಅಂತ. ಆಮೇಲೆ ನಾವು ಹೋಗಿದ್ದು ಆ್ಯಕ್ಚುಲಿ ಹೀರೋ ಹೋಂಡಾದಲ್ಲಿ, ಅವಾಗಷ್ಟೇ ಹೋಂಡಾ ಇಂಟ್ರೊಡ್ಯೂಸ್ ಮಾಡಿದ್ರು. ಹೋಂಡಾ ಬೈಕಲ್ಲಿ ನಾನು ನನ್ನ ಸಹ ನಿರ್ದೇಶಕರಾದಂಥ TB ಶ್ರೀನಿವಾಸ್ ಹೋಗಿದ್ದು. ಅವ್ರಿಗೆ ಭಾಳ ಕುತೂಹಲ, ಇದೇನೋ ಹೊಸ ಬೈಕ್ ಬಂದಿದೆ ಅಂತ. ಅವರು ತಬರನ್ ಕಥೆಯೆಲ್ಲ ಬಿಟ್ಟರು, ಅವ್ರ ಸಾಹಿತ್ಯ ಎಲ್ಲ ಬಿಟ್ಟರು, ಆ ವೆಹಿಕಲ್ ಬಗ್ಗೆ ಅವರ ಇದು ಶುರುವಾಯಿತು. ಅದನ್ನು ಕೊಡ್ರಿ ನೋಡೋಣ ಅಂತ ಹೇಳೋದು, ಅದನ್ನು ಆ ಕಡೆ ಬಗ್ಗೆ ನೋಡೋದು, ಈ ಕಡೆ ಬಗ್ಗೆ ನೋಡೋದು, ಅದರಲ್ಲಿ ಏನು ವ್ಯತ್ಯಾಸ ಇದೆ ಡಿಸೈನಲ್ಲಿ ಅಂತ ಮಾತಾಡೋದು. ಆ ಥರ ಅವರಿಗೆ ಅವ್ರ ಹತ್ರ ಒಂದು ಫಿಯೆಟ್ ಕಾರು ಇತ್ತು ಅವಾಗ, ಆ ಫಿಯೆಟ್ ಕಾರ್ ಬಗ್ಗೆ ಕತೆ ಹೇಳೋದು, ಇಷ್ಟೆಲ್ಲ ಒಡನಾಟ. ಜೊತೆಗೆ ಅಲ್ಲೊಂದು ರಿಸರ್ಚ್ ಸೆಂಟ್ರ್ ಇದೆ ಅವರ ಮನೆಯ ಎದುರುಗಡೆನೆ. ಅವರ ಬಹಳ ಆತ್ಮೀಯ ಗೆಳೆಯರೆಲ್ಲ ರಿಸರ್ಚ್ ಸೆಂಟ್ರಲ್ಲಿ ರಿಸರ್ಚ್ ಮಾಡ್ತಾಯಿದ್ದರು. ಅವ್ರನ್ನೆಲ್ಲ ಸಂಜೆ ಕರೆಯೋದು, ಮಾತಾಡೋದು, ಹೊಸ ಹೊಸ ಏನೇನು ಆಗ್ತಾಯಿದೆ ಅನ್ನೋದು. ಆಮೇಲೆ ಬೇರೆ ಬೇರೆ ಚಳವಳಿಗಳ ಜೊತೆಗೆ ಅವ್ರ ಸಂಬಂಧ ಇತ್ತು. ಆ ನಾಯಕರುಗಳು ಬರ್ತಾಯಿದ್ರು, ಅವರು ಏನು ಮಾತಾಡ್ತಾಯಿದ್ರು. ಅವ್ರದ್ದು ಯಾವತ್ತೂ ಸ್ವಲ್ಪ ವಿಭಿನ್ನವಾದ ದೃಷ್ಟಿಕೋನಗಳು ಎಲ್ಲದರ ಬಗ್ಗೆನೂ. ಅವರ ಅದೇ ಚಳುವಳಿಯಲ್ಲಿದ್ದರೂ ಕೂಡ ಆ ಚಳುವಳಿಯ ಕೆಲವು ನಿಲುವುಗಳನ್ನು ಏನು ಖಂಡಿಸ್ತಲೇ, ಅದು ಏನಾದರೂ ಆ ಚಳುವಳಿ ಸರಿ ದಿಕ್ಕಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಮಾತಾಡೋರು. ಆ ಥರ ನಮ್ಮ ಒಡನಾಟ ಶುರುವಾಗಿದ್ದು ತಬರನ ಕಥೆಯ ಪ್ರಯತ್ನದಲ್ಲಿ. ನಾನು ಫಸ್ಟು ಹೋದಾಗ ತೇಜಸ್ವಿಯವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಯಾವುದೋ ಹೋಟ್ಲಲ್ಲಿ ಉಳ್ಕೊಂಡಿದ್ದು. ಎಲ್ಲಿ ಉಳ್ಕೊಂಡಿದ್ದೀರಾ ಕೇಳಿದ್ರೆ, ಇಲ್ಲೊಂದು ಹೋಟ್ಲಲ್ಲಿ, ಹೋಟ್ಲಲ್ಲಿ ಯಾಕೆ ಇರ್ತೀರಿ, ನಮ್ಮನೆಗೆ ಬನ್ನಿ ಅಂತ. ನಾವಿಬ್ಬರು ಅವ್ರ ಮನೇಲಿ ಉಳ್ಕೊಂಡಿದ್ದು ಒಂದು 4-5 ದಿವಸ. ಅಲ್ಲ ಅಲ್ಲ, ಅದಲ್ಲ, ಈ ಮೂಡಿಗೆರೆ ಹ್ಯಾಂಡ್ ಪೋಸ್ಟಲ್ಲಿ ಇದೆಯಲ್ಲ, ಅದೇ ತೋಟ, ಈಗಿರೋ ತೋಟನೇ. ಯಾವ ಕತೆ ಅಂತ ಹೇಳಿಲ್ಲ, ರಾವಲ್ ಹೇಳೋರು ನಾವು ಭಾಳ ಅದಕ್ಕಿಂತ ಒಳ್ಳೆ ಕತೆ ಬರ್ದೀನಿ ಅದು ತೊಗೊಳ್ಳಿ ಅಂತ. ಆಮೇಲೆ ಎಲ್ಲ ಆದ್ಮೇಲೆ ಹೇಳಿದ್ರೆ ನೆಕ್ಸ್ಟ್ ಟೈಮು ಈಗ ಪ್ರಕಟ ಆಗಿರೋ ಕತೆ ಎಲ್ಲ ತೊಗೊಂಡ್ಬರಬೇಡಿ, ಬನ್ನಿ ನಾವೇ ಬೇರೆಯೇ ಕತೆ ಬರೆಯೋಣ. ಹಾಂ, ಸಿನಿಮಾಕ್ಕೋಸ್ಕರ ಬರೆಯೋಣ, ನಾನು ಬರ್ಕೊಡ್ತೀನಿ ರೀ, ನೀವು ಮಾಡಿರಿ ಅದನ್ನು ಸಿನಿಮಾನ ಅಂತ ಈ ಥರ ಹೇಳೋರು. ಆಮೇಲೆ ಅವರಿಗೆ ಆಸಕ್ತಿಗಳು ಬಹಳ ಅಲ್ವಾ, ಸಿನಿಮಾ ಅಂದ ತಕ್ಷಣ ಸಿನಿಮಾದ ಬಗ್ಗೆ ಏನೇನೋ ಪ್ರಶ್ನೆಗಳನ್ನ ಕೇಳೋರು, ಅದು ಹೇಗಾಗುತ್ತೆ, ಇದು ಹೇಗಾಗುತ್ತೆ, ನೀವು ಯಾವ ಲೆನ್ಸ್ ಉಪಯೋಗಿಸ್ತೀರಾ, ಯಾವ ಫಿಲ್ಮ್ ಉಪಯೋಗಿಸ್ತೀರಾ ಅಂಥೇಳಿ ಇಷ್ಟೆಲ್ಲ ಇದ್ದರೂ ಪ್ರಾಕ್ಟಿಕಲ್ಲಾಗಿ ಅವ್ರಿಗೆ ಸಿನಿಮಾ ಗೊತ್ತಿರಲಿಲ್ಲ. ನಾವು ಸಿನಿಮಾ ತಬರನ್ ಕಥೆ ಮಾಡೋಕೆ ಹೋದಾಗ ಅವ್ರಿಗೆ ಭಾಳ ಡಿಸಪಾಯಿಂಟ್ ಆಗೋಗ್ಬಿಡ್ತು. ಯಾಕೆಂತಂದರೆ ನಾವು ನನಗೆ ಶಾರ್ಟ್ಸ್ ಹೇಗಿರುತ್ತೆ ಗೊತ್ತಿತ್ತು, ಇಂಟೀರಿಯರ್ಸ್. ಸೊ ನಾವು 4 ಗೋಡೆ ಕಟ್ಟಿರಲಿಲ್ಲ, 2 ಗೋಡೆ ಕಟ್ಟಿದ್ದು, ಚಾವಣಿ ಕಟ್ಟಿರಲಿಲ್ಲ. ಅವ್ರು ಒಳಗೆ ಬಂದು ನೋಡಿ, ಇದೆಂಥ ಮನೆ ಕಣೆ, ಇದು ಚೆನ್ನಾಗೇ ಇಲ್ಲ ನೀವು ಹಾಗೆ ಅಂತ ಒಂದಷ್ಟು ಬೈದು ಹೊರಟೋದ್ರು. ನಾನು ಆಮೇಲೆ ಹೇಳಿದೆ, ನನಗೆ ಗೊತ್ತು ಸರ್, ಇಷ್ಟೇ ಶಾರ್ಟ್ಸ್ ಬರೋದು ಈ ಮನೆ ಒಳಗೆ,
ಆ ಶಾರ್ಟ್ಸ್ ಬರೋಲ್ಲ ಅಂದಮೇಲೆ ನಾನು ಮನೆ ಕಟ್ಟಿ ಏನಾಗಬೇಕು, ಉಳಿದ ಗೌಡಿಗಳನ್ನು ಕಟ್ಟಿ ಏನಾಗಬೇಕು, ಒಳಗಡೆ ಈ ಕಡೆ ಪಾತ್ರೆ ಇಟ್ಟು ಈ ಕಡೆ ಸಾಮಾನ್ಯ ಟ್ರೇನ್ ಪ್ರಯೋಜನ, ಯಾಕಂದರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಕ್ಯಾಮ್ರಾ ಹಿಂದ್ಗಡೆ ಏನಿದ್ರೆ ಏನು ಪ್ರಯೋಜನ, ನನಗೆ ಮುಂದ್ಗಡೆ ಏನಿರುತ್ತೆ ಅಂತ ಗೊತ್ತು, ಕ್ಯಾಮ್ರಾ ಎಲ್ಲಿರುತ್ತೆ ಅಂತ ಗೊತ್ತು, ಅಷ್ಟು ಮಾತ್ರ ನಾನು ಡೆಕೋರೇಟ್ ಮಾಡಿದ್ದೀನಿ ಅಂತ. ಆದರೆ ಅವತ್ತೊಂಚೂರು ಅವ್ರು ಭಾಳ ಅಪ್ಸೆಟ್ ಆಗಿದ್ದರು, ಇದೇನಪ್ಪ ಹಿಂಗೆ ಹಿಂಗೆಲ್ಲ ಕಂಡ್ರೆ ಪಕ್ಕ ಮಾಡಬೇಕು ಅಂತ. ನಾನು ಹೇಳಿದೆ ನೀವು ಪಕ್ಕ ಅಂತ ಹೇಳುವ ಹಾಲಿವುಡ್ನಲ್ಲೂ ಅವ್ರು ಮಾಡೋದಿಷ್ಟೇ ಅಂತ. ಕ್ಯಾಮ್ರಾ ಮುಂದೆ ಏನು ಕಾಣುತ್ತೋ ಅದು ಮಾತ್ರ ಸ್ಪಷ್ಟವಾಗಿರುತ್ತೆ, ಕ್ಯಾಮ್ರಾ ಹಿಂದಿರೋದೆಲ್ಲ ಹೀಗೆ ಹರ್ಕರ್ಕಾಗೆ ಇರುತ್ತೆ ಅಂತ ಹೇಳಿದೆ. ಆದರೆ ಆ ನಂತರ ಅವರು ಚಿತ್ರೀಕರಣದಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ, ಸ್ವಲ್ಪ ದೂರದಿಂದ ಬಂದು ನೋಡ್ತಾ ಇರ್ತಿದ್ರು. ಆಮೇಲೆ ಕ್ಯಾಮ್ರಾದ ಬಗ್ಗೆ ಬಹಳ ವಿಶೇಷ ಆಸಕ್ತಿ ಅವರಿಗೆ, ಬಂದು ಕೇಳೋರು ನೋಡೋರು, ಅವರಿಗೆ ನಟರು ಹೆಂಗೆ ಮಾಡ್ತಾರೆ ಅಥವಾ ಇನ್ಯಾವುದು ವಿಷಯಗಳ ಬಗ್ಗೆ ಅಷ್ಟು ಗಮನ ಇರಲಿಲ್ಲ, ಸದಾ ಕ್ಯಾಮ್ರಾವನ್ನು ಅಬ್ಸರ್ವ್ ಮಾಡೋರು. ಕ್ಯಾಮ್ರಾ ಬಗ್ಗೆ ಮಾತ್ರ, ನೀವು ಸೌಂಡ್ ರೆಕಾರ್ಡ್ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಿರ್ಲಿಲ್ಲ, ಅಥವಾ ಸಂಕಲನ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಿರ್ಲಿಲ್ಲ. ಕ್ಯಾಮ್ರಾದ ಬಗ್ಗೆ ಬಹಳ ವಿಶೇಷವಾದ ಆಸಕ್ತಿ. ಅವರೇ ಒಂದು ಸಲ ಹೇಳ್ತಾಯಿದ್ರು, ನಾನು ಎಷ್ಟು ಕ್ಯಾಮ್ರಾ ಕೊಂಡ್ಕೋತೀನಿ ಅಂತಂದರೆ ತಮ್ಮಂದಿರು ತಮ್ಮಂದಿರು ತಂಗಿರು ಹೊರದೇಶಗಳಿಂದ ಬರುವಾಗೆಲ್ಲ ಅವಾಗೆಲ್ಲ ಕ್ಯಾಮ್ರಾಗಳಲ್ಲಿ ಸಿಗ್ತಿರ್ಲಿಲ್ವಲ್ಲ, ಆ ಲೆನ್ಸ್ ತೊಗೊಂಬ, ಈ ಕ್ಯಾಮ್ರಾ ತೊಗೊಂಬ. ಅವ್ರು ತಮ್ಮ ಒಂದು ಸಲ ತಮಾಷೆ ಮಾಡ್ತೀನಿ, ಏನೇ ಎಷ್ಟು ಕ್ಯಾಮ್ರಾ ತಂದು ಕೊಟ್ಟರು ಸಾಕಾಗ್ತಾ ಇಲ್ವ, ಏನೇನು ಕ್ಯಾಮ್ರಾ ತಿಂತೀಯಾ ಅಂತ ಕೇಳ್ತಾ ಇದ್ದರು. ಅದನ್ನು ಅವರು ಜೋಕಾಗಿ ಹೇಳ್ತಾಯಿದ್ರು. ಫೋಟೋಗ್ರಫಿಯ ಬಗ್ಗೆ ಭಾಳ ಆಸಕ್ತಿ ಇತ್ತು. ಎಷ್ಟು ಆಸಕ್ತಿ ಅಂತಂದರೆ, ಆನಂತರ ಆಫ್ಕೋರ್ಸ್ ಕಂಪ್ಯೂಟರ್ ಬಗ್ಗೆ ಭಾಳ ಆಸಕ್ತಿ ಶುರುವಾಯಿತು ಅವರಿಗೆ. ಅವಾಗ ಅವ್ರು ಕಂಪ್ಯೂಟರ್ ಬಗ್ಗೆ ಏನೇನು ಹೇಳೋರು, ನನ್ನ ಕಂಪ್ಯೂಟರ್ ಬಗ್ಗೆ ಏನೇನು ಜ್ಞಾನ ಇರಲಿಲ್ಲ, ಸೊ ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ತವರನ ಕಥೆ ಆಗಿ ಸ್ವಲ್ಪ ವರ್ಷದ ನಂತರ, ಐ ಥಿಂಕ್ ಒಂದು 3-4 ವರ್ಷದ ನಂತರ ಒಂದು ದಿವಸ ನನಗೆ ಫೋನ್ ಮಾಡಿಬಿಟ್ಟು, ಅದ್ರ ಸ್ಟಿಲ್ ಎಲ್ಲ ಕಳಿಸಪ್ಪ ಅಂದರು. ಯಾಕೆ ಸರ್ ಕೇಳಿದೆ, ಇಲ್ಲ ಅದು ನನಗೆ ಬೇಕು ಅಂತಂದು. ಯಾವ ಸ್ಟಿಲ್, ಎಲ್ಲ ಸ್ಟಿಲ್ಲ ಅಥವಾ ತಬರನ್ ಸ್ಟಿಲ್ ಮಾತ್ರ, ಇಲ್ಲ ಇಲ್ಲ ಎಲ್ಲ ಸ್ಟಿಲ್ಲು ಬೇಕು ಅಂತಂದು. ಕೊನೆ ಇಡೀ ಬುಕ್ ಏನು 2 ಆಲ್ಬಮ್ ಇತ್ತು ಕಳಿಸ್ದೆ. ಅಲ್ಲಿ ಕೇಳಿದೆ ಏನು ಅಂತ ಹೇಳಿದ್ದೆ, ಇನ್ನೂ ಒಂದು ಫೋಟೋ ಕಮ್ಮಿಕ್ಸ್ ಮಾಡ್ತಾ ಇದ್ದೀನಿ ತಬರನ್ ಕಥೆ ಇಟ್ಕೊಂಡು. ಅದು ಆಮೇಲೆ ಮಾಡಲಿಲ್ಲ ಅವರು, ಎಲ್ಲ ಫೋಟೋಸ್ ಹಾಕಿ ಕಳಿಸ್ದೆ. ಅದನ್ನು ಇಟ್ಕೊಂಡು ಅದನ್ನು ಕಂಪ್ಯೂಟ್ರಿಗೆ ಫೀಡ್ ಮಾಡಿ ಅದನ್ನು ಏನೋ ಆ ಲೈವ್ ಇದನ್ನೆಲ್ಲ ತೆಗೆದು ಅದನ್ನು ಅನಿಮೇಷನ್ ಥರ ಏನೇನೋ ವಿವರಿಸಿದ್ರು ಅವ್ರು, ಅದು ಆಗಲಿಲ್ಲ ಅವರಿಗೆ. ಕೊನೆಗೂ ಅದು ಪ್ರಾಜೆಕ್ಟ್ ಆಗಲಿಲ್ಲ. ಬಹುಶಃ ಅವರು ಅದರಲ್ಲಿ ಆಸಕ್ತಿ ಕಳ್ಕೊಂಡ್ರು ಅಥವಾ ಅದು ಮಾಡೋಕ್ಕೆ ಬರಲಿಲ್ವೇ ನನಗೆ ಗೊತ್ತಿಲ್ಲ. ಆದರೆ ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು, ಆ ಹಂತದಲ್ಲಿ ಏನೋ ಒಂದು ಸಲ ಕತೆ ಬರ್ದಾಯಿತು, ಸಿನಿಮಾ ಆಗೋಯಿತು, ಇಂಟ್ರೆಸ್ಟ್ ಕಳ್ಕೊಳ್ಳಿಲ್ಲ ಅವರು, ಅದನ್ನ ಇಟ್ಕೊಂಡು ಇನ್ನೇನು ಮಾಡ್ಬೋದು ಆ ಥರ ಹುಡುಕ್ತಾಯಿದ್ರು. ಆ ಕುತೂಹಲ ಅದು ಯಾಕೋ ನಮ್ಮ ಇವತ್ತಿನ ದಿನದಲ್ಲಿ ಬಾಯ ಆಗ್ತಾಯಿದೆ. ನಾವೆಲ್ಲರೂ ಸ್ಪೆಷಲೈಸೇಷನಿಗೆ ಹೋಗ್ತಾಯಿದ್ದೀವಿ. ನಾನು ನನ್ನ ತೊಗೊಂಡ್ರೆ ಕೂಡ ನನಗೆ ಸಿನಿಮಾ ಗೊತ್ತೇ ಹೊರತು ಬೇರೆ ವಿಷಯಗಳಲ್ಲಿ ಆಸಕ್ತಿ ಭಾಳ ಕಮ್ಮಿ ಇದೆ. ಕೆಲವರಿಗೆ ಅವರ ಕ್ಷೇತ್ರದ ಬಗ್ಗೆ ಇರುತ್ತೆ, ಬೇರೆ ಸಾಮಾಜಿಕ ಚಳುವಳಿಗಳ ಬಗ್ಗೆ ಆಸಕ್ತಿ ಇರುತ್ತೆ. ಆದರೆ ಶಿವರಾಮ್ ಕಾರಂತರ ಥರ ತೇಜಸ್ವಿಗೆ ಎಲ್ಲ ವಿಷಯಗಳ ಬಗ್ಗೆನೂ ಆಸಕ್ತಿ ಇರೋದು, ಅದು ಬಹಳ ಅಪರೂಪ. ನಮ್ಮಲ್ಲಿ ತುಂಬ ಜನಕ್ಕೆ ಆ ಥರದ ಆಸಕ್ತಿ ಇಲ್ಲ. ಕಂಪ್ಯೂಟ್ರು ತಕ್ಷಣ ಕಂಪ್ಯೂಟರ್ ಕಲಿಬೇಕು ಅವರು. ಕಾರ್ ಬಂತು, ಕಾರ್ ಬಗ್ಗೆ ಎಲ್ಲ ಬೇಕು. ಯಾವುದು ಹೊಸ ಕಾರ್ ಬಂದರೆ ಹೊಸ ಕಾರ್ನೆಲ್ಲ ಬಗ್ಗೆ ತಿಗ್ಗಿ ಅದರದ್ದೆಲ್ಲ ಪಾರ್ಟ್ಸು ಎಲ್ಲೆಲ್ಲಿದೆ ಹೇಗಿದೆ ಅಂತೆಲ್ಲ ನೋಡಬೇಕು. ಆ್ಯಕ್ಚುಲಿ ನಾವು ಸಂಜೆ ಯಾರ್ದೋ ಮನೆಗೆ ಊಟಕ್ಕೆ ಕರೆದಿದ್ದರು, ತೇಜಸ್ವಿ ನಾವು ಎಲ್ಲ ಹೋದು ಅವ್ರ ಮನೆಗೆ, ಅವ್ರ ಫ್ರೆಂಡ್ಸ್ ಯಾರೋ ಅದೇ ಎಸ್ಟೇಟ್ ಇಟ್ಕೊಂಡಿದ್ರು. ಅಲ್ಲಿ ಯಾವುದೋ ಒಂದು ಹೊಸ ಕಾರ್ ಬಂದಿತ್ತು, ಈಗ ನನಗೆ ಆ ಹೊಸ ಕಾರ್ ಯಾವುದೊಂದು ಕೂಡ ನೆನಪಿಲ್ಲ. ಅವರು ಊಟ ಗಿಟ್ಟ ಎಲ್ಲ ಬಿಟ್ಬಿಟ್ಟು ಆ ಕಾರ್ ಜೊತೆಗೆ ಅವರ ಚರ್ಚೆ ಕಾರ್ ಬಗ್ಗೆ, ಕಾರ್ ಹತ್ರ ಕೂತ್ಕೊಂಡು ಆ ಕಾರು ಹೆಂಗೆ ಸೌಂಡ್ ಮಾಡುತ್ತೆ ಏನಂದರೆ ಹಿಡಿದು ಅದು ಎಷ್ಟು ಏನೋ ಅದರ ಪಂಪಿಂಗ್ ಹೇಗಿದೆ, ಅದರ ಏನೋ ಡೈನಾಮಿಕ್ಸ್ ಹೇಗಿದೆ, ಅದರ ಏನೋ ಶಾಕ್ ಅಬ್ಸರ್ಬರ್ ಇದು ಸ್ಟ್ರೆಂಗ್ತ್ ಏನು, ಈ ಥರದ ದೀರ್ಘವಾದ ಚರ್ಚೆ ಸುಮಾರು 9-9.5 ಗಂಟೆ. ಕೊನೆಗೆ ಆ ಮನೆಯವರೇ ಹೇಳಿದರು, ನೀವು ಬರ್ದೇ ಇದನ್ನು ಊಟ ಹಾಕಲ್ಲ ಅಂದಮೇಲೆ ಅವ್ರು ಕೆಳಗೆ ಬಂದರು. ಅದು ಹೊಂಡದಲ್ಲಿತ್ತು ಮನೆ, ಮೇಲುಗಡೆ ರಸ್ತೆ ಮೇಲೆ ಅವರು ಅಲ್ಲಿ ನಿಂತ್ಕೊಂಡು ಅಲ್ಲೇ ಚರ್ಚೆ ಶುರು ಮಾಡಿಬಿಟ್ಟಿದ್ರು ಆ ಕಾರ್ ಬಗ್ಗೆ. ನಾವೆಲ್ಲ ಒಳಗೆ ಹೋಗಿ 7 ಗಂಟೆಗೆ ಒಳಗೆ ಹೋಗಿ ಆಯಿತು, ಆಮೇಲೆ 9:30 ಆದರೂ ಅವ್ರು ಬರಲಿಲ್ಲ. ಹಾಗೆ ಮನೆಯವರೇ ಅವ್ರಿಗೆ ಹೇಳಿದರು ನೀವು ಬರ್ದೇ ಇದನ್ನು ಊಟ ಹಾಕಲ್ಲ ಇನ್ನೂ ಅಂತ. ಕೊನೆ ಅವ್ರು ಬಂದು ಅಷ್ಟು ಈ ಮೆಷಿನ್ ಅಂತಂದರೆ ನಮ್ಮಲ್ಲಿ ತುಂಬ ಜನ ಅದು ಏನೋ ಅದು ಕ್ರಿಯಾಶೀಲತೆಗೆ ಒಂದು ಭಂಗ ಅಂತ ಹೇಳೋ ಅಥವಾ ಅದು ತಡೆ ಅಂತ ಹೇಳೋ ತಿಳ್ಕೊಳ್ತಾರಲ್ಲ, ತೇಜಸ್ವಿ ಆಗಿ ತಿಳ್ಕೊಂಡಿರಲಿಲ್ಲ.